ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಮಂಗಳೂರಿನಲ್ಲಿ ಅವಾಂತರಗಳು ಸೃಷ್ಟಿಯಾಗಿದೆ. ನಗರದ ಬಂಗ್ರಕೂಳೂರಿನ ರಸ್ತೆ ಬಿರುಕುಗೊಂಡು ಅಪಾಯದ ಅಂಚಿನಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ವಾರ ಸುರಿದ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ ಈಗಾಗಲೇ 6 ಮಂದಿ ಸಾವನ್ನಪ್ಪಿದ್ದು ಹಲವು ಮನೆಗಳು ಧರೆಗುರುಳಿದ ಘಟನೆ ಕೂಡ ನಡೆದಿದೆ. ಇದೀಗ ಮಂಗಳೂರಿನ ಬಂಗ್ರಕೂಳೂರಿನ ಎಜೆ ಇಂಜಿನಿಯರಿಂಗ್ ರಸ್ತೆ ಏಕಾಏಕಿ ಕುಸಿತಗೊಂಡು ಬಾಯಿ ತೆರೆದು ನಿಂತಿದೆ. ರಸ್ತೆ ಇನ್ನಷ್ಟು ಕುಸಿತಗೊಳ್ಳುವ ಭೀತಿ ಎದುರಾಗಿದೆ. ವಾರದ ಹಿಂದೆಯೇ ರಸ್ತೆಯಲ್ಲಿ ಬಿರುಕು ಬಿಟ್ಟಿದ್ದು ಆದ್ದರಿಂದ ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಕುಮಾರ್ ಕೋಡಿಕಲ್ ಅವರು ಮೆಸ್ಕಾಂಗೆ ಮಾಹಿತಿಯನ್ನು ನೀಡಿ ವಿದ್ಯುತ್ ಕಂಬಗಳನ್ನು ಶಿಫ್ಟ್ ಮಾಡಿದ್ದಾರೆ. ಮಳೆ ಸ್ವಲ್ಪ ಕಡಿಮೆ ಇದ್ದರೂ ರಾಜಕಾಲುವೆಯಲ್ಲಿ ನೀರಿನ ಹರಿವು ಇದ್ದ ಕಾರಣ ಮಂಗಳವಾರ ಬೆಳಿಗ್ಗೆ ರಸ್ತೆ 50 ಮೀಟರ್ನಷ್ಟು ಭಾಗ ಬಾಯಿ ತೆರೆದು ನಿಂತಿದೆ. ರಸ್ತೆ ಇನ್ನಷ್ಟು ಕುಸಿಯದಂತೆ ಮರಳು ಚೀಲಗಳನ್ನು ಇಡಲಾಗಿದೆ. ಆದರೂ ರಸ್ತೆ ಇನ್ನಷ್ಟು ಕುಸಿತಗೊಳ್ಳುವ ಭೀತಿ ಇದೆ. ರಾಜಕಾಲುವೆಗೆ ಕಟ್ಟಿರುವ ತಡೆಗೋಡೆ ಹಳೆಯದಾಗಿದ್ದರಿಂದ ಈ ರಸ್ತೆ ಕುಸಿತಗೊಂಡಿದೆ ಎನ್ನಲಾಗಿದೆ. ಕುಸಿತಗೊಂಡ ರಸ್ತೆಯಲ್ಲಿ ಯಾರೂ ಹೋಗದಂತೆ ಹಗ್ಗ ಕಟ್ಟಿ ತಡೆ ಹಾಕಲಾಗಿದೆ. ಈ ರಸ್ತೆಯನ್ನೇ ಸಂಪರ್ಕ ರಸ್ತೆಯಾಗಿ ಅವಲಂಬಿಸಿರುವ ಸುಮಾರು 10 ಮನೆಗಳಿವೆ. ಅವರಿಗೆ ತಾತ್ಕಾಲಿಕವಾಗಿ ಪರ್ಯಾಯ ರಸ್ತೆಯ ವ್ಯವಸ್ಥೆ ಮಾಡಲಾಗಿದೆ. ಅದೃಷ್ಟವಶಾತ್ ಸದ್ಯದ ಮಟ್ಟಿಗೆ ಯಾವ ಮನೆಗಳಿಗೂ ತೊಂದರೆಯಿಲ್ಲ. ಸ್ಥಳೀಯ ಕಾರ್ಪೊರೇಟರ್ ಕಿರಣ್ ಕುಮಾರ್ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನಷ್ಟು ಅನಾಹುತ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ. ಬಂಗ್ರಕೂಳೂರು ವಾರ್ಡ್ 4th ಮೈಲರ್ ಇರುವಂತಹ ಈ ಒಂದು ರಾಜಕಲ್ವೆ, ಈ ರಸ್ತೆ ಈ ರಾಜಕಲ್ವೆ ಬದಿಯಲ್ಲೇ ಹೋಗುವಂತಹ ರಸ್ತೆಯನ್ನು ಎಜೆ ಇಂಜಿನಿಯರಿಂಗ್ ಕಾಲೇಜ್ ವರೆಗೆ ಹೋಗುವಂತಹ ರಸ್ತೆ ಸುಮಾರು ಒಂದು 350 ಮೀಟರ್. ಇಲ್ಲೊಂದು ಸುಮಾರು ಒಂದು 10-12 ಮನೆಗಳಿವೆ. ಇವತ್ತು ಒಂದು ವಾರ ಹಿಂದೆ ಈ ರಸ್ತೆಯಲ್ಲಿ ಒಂದಷ್ಟು ಬಿರುಕು ಬಿದ್ದಿತ್ತು. ಯಾಕೆಂದರೆ ದೊಡ್ಡದಾದ ರಾಜಕಾಲುವೆ ಆದ ಕಾರಣ ನಮಗೆ ಗೊತ್ತಿತ್ತು ಇದು ಇವತ್ತು ಅಥವಾ ನಾಳೆ ಏನಾದರೂ ಇಲ್ಲಿ ರಸ್ತೆಯಲ್ಲಿ ಸಮಸ್ಯೆ ಆಗತ್ತೆ, ಈ ಕಡೆಯಿಂದ ಸಮಸ್ಯೆ ಆಗತ್ತೆ. ಅದಕ್ಕಾಗಿ ನಾವು ಒಂದು ವಾರ ಮುಂಚೆನೇ ನಾನು ಏನು ಸ್ಥಳೀಯರು ಸಮಸ್ಯೆಯನ್ನು ತಿಳಿಸಿದಾಗ ನಾನು ಇಮಿಡಿಯೇಟ್ ಆಗಿ ಕಮಿಷನರ್ ಅವರಿಗೆ ಈ ಬಗ್ಗೆ ತಿಳಿಸಿದ್ದೆ. ಅವರು ಇಮಿಡಿಯೇಟ್ ಆಗಿ ಸ್ಯಾಂಡ್ ಬ್ಯಾಗ್ ಇಡುವಂಥದ್ದು ಮುಂಜಾಗ್ರತಾ ಕ್ರಮವಾಗಿ ಸ್ಯಾಂಡ್ ಬ್ಯಾಗನ್ನು ಇಡುವಂಥದ್ದನ್ನು ಮಾಡಿದ್ರು. ಅದರ ಜೊತೆಗೆ ನಾವು ಏನು ಸ್ಟ್ರೀಟ್ ಲೈಟ್ನ ಪೋಲ್ಸ್ಗಳೇನಿತ್ತು, ಕರೆಂಟಿನ ಪೋಲ್ಸ್ನಿತ್ತು, ಅದನ್ನು ಕೂಡ ನಾವು ಮೆಸ್ಕಾಂನವರಿಗೆ ತಿಳಿಸಿ ಅದನ್ನು ಒಂದು 3 ದಿವಸ ಹಿಂದೆ ಶಿಫ್ಟ್ ಮಾಡಿಸಿದೆ. ಸುಮಾರೊಂದು 8-10 ಕಂಬಗಳನ್ನು ಏನು ರಾಜಗಳು ಏನು ಅಲ್ಲಿ ಕ್ರ್ಯಾಕ್ ಇದ್ದ ಜಾಗದಿಂದ ಶಿಫ್ಟ್ ಮಾಡಿ ಇನ್ನೊಂದು ಸೈಡ್ಗೆ ಮಾಡಿದ್ವಿ. ಇವತ್ತು ಬೆಳಿಗ್ಗೆ ಕೂಡ ನನಗೆ ಇಲ್ಲಿಂದ ಈ ಸ್ಥಳೀಯರು ಫೋನ್ ಮಾಡಿದ್ರು, ಸ್ವಲ್ಪ ಬಿರುಕು ಹೆಚ್ಚಾಗ್ತಾ ಇದೆ ಅಲ್ಲಿ. ನಾನು ಇಮಿಡಿಯೇಟ್ ಆಗಿ ನಮ್ಮ ಭಾಗದ ಶಾಸಕ ಆಗಿರುವಂಥ ಡಾಕ್ಟರ್ ವೈ ಭರಶೆಟ್ಟಿ ಅವರಿಗೆ, ಅದೇ ರೀತಿ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ಮಹಾಪೌರ ಸುಧೀರ್ ಶೆಟ್ಟಿ ಕನ್ನೂರ್ ಅವರಿಗೆ ಈ ವಿಚಾರವನ್ನು ತಿಳಿಸಿದ್ದೇನೆ. ಕಮಿಷನರ್ ಅವರು ತಿಳಿಸಿದೆ, ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಅವರು ಕೂಡ ನಮ್ಮ ಮೇಯರ್ ಹಾಗೂ ನಮ್ಮ ಶಾಸಕರು ಕಮಿಷನರ್ ಅವರಿಗೆ ತಿಳಿಸಿ ಕಮಿಷನರ್ ಕೂಡ ವಿಸಿಟ್ ಮಾಡಿದರು. ಆ ಸಂದರ್ಭದಲ್ಲಿ ಬಿರುಕು ಹೆಚ್ಚಾಗಿ ಸ್ಲೈಡ್ ಆಗುವಂಥದ್ದು ಸ್ಟಾರ್ಟ್ ಆಯಿತು. ಸುಮಾರೊಂದು 100 ಮೀಟ್ರಲ್ಲಿ ಈಗಾಗಲೇ ಸ್ಲೈಡ್ ಆಗಿದೆ. ಕಂಪ್ಲೀಟ್ ರಸ್ತೆಯನ್ನು ನಾವು ಬಂದ್ ಮಾಡಬೇಕಾಯಿತು. ಸುಮಾರೊಂದು 350 ಮೀಟರ್ ರಸ್ತೆ ಈಗ ನಾವು ಟೋಟಲಾಗಿ ರಸ್ತೆಯನ್ನು ಟೋಟಲಾಗಿ ಬಂದ್ ಮಾಡಿದ್ದೇವೆ. ಯಾವುದೇ ಒಂದು ವೆಹಿಕಲ್ ಹೋಗೋದಾಗಿ ಬಂದ್ ಮಾಡಿದ್ದೇವೆ. ಈ ಜನರಿಗೆ ಬೇಕಾಗುವಂಥ ಪರ್ಯಾಯ ರಸ್ತೆ ನಾವು ಕೋಡಿಕಲ್ನ 10th ಕ್ರಾಸಿಂದ ಮಾಡಿದ್ದೇವೆ. ಅದು ಎಜೆಯವರ ಕ್ಯಾಂಪಸ್ ಪ್ರೈವೇಟ್ ಕ್ಯಾಂಪಸ್ನ ಒಳಗಡೆಯಿಂದ ಬರುವಂಥ ರಸ್ತೆ. ಅವರ ಅಡ್ಮಿನಿಸ್ಟ್ರೇಷನ್ ಹತ್ರ ಕೂಡ ಮಾತಾಡಿ ಅವರು ಕೂಡ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಮನೆಯವರೆಲ್ಲ ತಾತ್ಕಾಲಿಕವಾಗಿ ಆ ರಸ್ತೆಯನ್ನು ಉಪಯೋಗಿಸಬಹುದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಏನೇ ಸಮಸ್ಯೆ ಇಲ್ಲ ರಸ್ತೆಯದು, ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ಟೆಂಪರರಿಯಾಗಿ ನಾವು ಇದಕ್ಕೆ ಬೇಕಾಗಿರುವಂತಹ ಬಾರ್ಡರ್ಸ್ ದೊಡ್ಡದಾದ ಕಲ್ಲಾಗಿರ್ಬೋದು ಅಥವಾ ಸ್ಯಾಂಡ್ ಬ್ಯಾಗನ್ನು ಇಡುವಂಥದ್ದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆದರೆ ಈ ಮಳೆಗಾಲದಲ್ಲಿ ಏನು ಈ ಭಾಗದ್ದು ಏನು ರಿಟೇನಿಂಗ್ ವಾಲ್ ಇದೆ, ಇದೆಲ್ಲ ಕಪ್ಪು ಕಲ್ಲಲ್ಲಿ ಮಾಡಿರುವಂಥ ಸುಮಾರು ಒಂದು 15-20 ವರ್ಷ ಹಿಂದೆ ಮಾಡಿರುವಂಥದ್ದು. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಇವು ಬೀಳುವಂಥ ಪರಿಸ್ಥಿತಿಯಲ್ಲಿದೆ. ಅದನ್ನೆಲ್ಲ ಒಂದು ಸುಮಾರು ಒಂದು 350 ಮೀಟರ್ನಲ್ಲಿ ಕಾಂಕ್ರೀಟ್ ರಿಟೇನಿಂಗ್ ವಾಲ್ ಮಾಡುವುದಾಗಿ ಈಗಾಗಲೇ ಎಸ್ಟಿಮೇಷನನ್ನು ತೆಗೆದಿದ್ದಾರೆ. ಆದರೆ ಮಳೆಗಾಲ ಹೋದ ಕೂಡಲೇ ಅದನ್ನು ಕೂಡ ಮಾಡಿಕೊಡುವುದಾಗಿ, ಅದರ ಜೊತೆಗೆ ಈ ರಸ್ತೆಯನ್ನು ಕೂಡ ಕಾಂಕ್ರೀಟ್ ರಸ್ತೆ ಎಲ್ಲೆಲ್ಲಿ ನಮಗೆ ಕಲ್ವರ್ಟ್ಗಳು ಬೇಕು, ನೀರು ಪಾಸಿಂಗ್ ಪೈಪ್ಸ್ಗಳು ಬೇಕು, ಅದನ್ನೆಲ್ಲ ಮಾಡಿಕೊಡುವುದಾಗಿ ಈಗಾಗಲೇ ಭರವಸೆಯನ್ನು ನಮ್ಮ ಶಾಸಕರು ನಮ್ಮ ಮೇಯರ್ ಅವರು ಈಗಾಗಲೇ ತಿಳಿಸಿದ್ದಾರೆ. ಟೆಂಪರರಿ ವ್ಯವಸ್ಥೆಯನ್ನು ಈಗ ಮಾಡಲಾಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.